ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ಇಲ್ಲರಿ ನೋಡ್ರಿ, ಹಿಂಗೆ ಹಾರಾಡ್ತಾ ಇದ್ದಿದ್ದು ಬಿತ್ತು ಕೆಳಗಡೆ. ನಾನು ನಿನ್ನೆ ಮೊನ್ನೆ ಎಲ್ಲ 2 ದಿವಸದಿಂದ ಯಾವತ್ತೂ ಬಂದಿಲ್ಲ ಒಳಗಡೆ ಗೂಡು ಹತ್ರ. ಏನಾಗ್ತಾ ಇದೆ ಇದಕ್ಕೆ? ಯಾಕೆ ನೀರು ಇಟ್ಟಿರಲಿಲ್ಲ ನಿನ್ನೆ? ನೀರಿಡು 1 ದಿವಸಕ್ಕೆಲ್ಲ, ಯಾಕಂದರೆ ಕೆಳಗಡೆನೇ ನೀರಿತ್ತು, ಅಲ್ಲೇ ಕುಡಿಬೋದಾಗಿತ್ತು ಕೋಳಿಗಳಿದ ಹತ್ರ ಹತ್ರ, ಅದು ಕುಡಿದಿಲ್ಲ. ಇದು ನೋಡಿದರೆ ಇವಾಗ ಇದೇನಿದು, ಯಾಕೆ ಹಿಂಗೆ ಆಗ್ತಿದೆ ಇದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಭಾಳ ಟೆನ್ಷನ್ ಆಗ್ತಾ ಇದೆ. ನೋಡೋಣ, ಮೇಲ್ ಬಿಡ್ತೀನಿ ಊಟ ಮಾಡೋ ಜಾಗದಲ್ಲಿ. ಇಲ್ಲ ಇಲ್ಲ ಇಲ್ಲ, ಫುಲ್ಲು ಜೀವ ಹೋಗೋ ಥರ ಆಡ್ತಾ ಇದೆ. ಯಾಕೆ 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 ಯಾಕೆ? ಅಯ್ಯೋ, ಇವಾಗಲೂ ಅವಾಗಲೂ ಅನ್ನೋ ಥರ ಮಾಡ್ತಾ ಇದೆ ಇದು. ಸರಿ ಫ್ರೆಂಡ್ಸ್, ಇದಕ್ಕೆ ಏನಾರೇ ಮಾಡಲೇಬೇಕು. ಯಪ್ಪ, ಒಬ್ಬನೇ ಇದ್ದಾಗ ಈ ಥರ ಆಗ್ಬಿಟ್ರೆ ಭಾಳ ಕಷ್ಟ. ನೋಡಿ, ಹಾರಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆ, ಆಗ್ತಾ ಇಲ್ಲ. ನೋಡೋಣ, ಇದಕ್ಕೆ ಸಿರಿಂಜಲ್ಲಿ ಒಂದು ಸರಿ ನೀರು ಹೊಡಿತೀನಿ, ನೀರು ಹೊಡೆದ್ಬಿಟ್ಟು ನೋಡೋಣ ಇದು ಮಾಡ್ತೀನಿ. ಅಲ್ಲಿ ತನಕ ವೀಡಿಯೋ ಸ್ಟಾಪ್ ಮಾಡಿರ್ತೀನಿ. ಆ್ಯಕ್ಚುಲಿ ನಾನು ಎಲ್ಲವಕ್ಕೂ ನೀರು ಹಾಕ್ಬಿಟ್ಟು ಹೋಗೋಣ ಅಂತಂದು ಬಂದೆ, ಯಾಕಂದರೆ 2-3 ದಿವಸದಿಂದ ಬಂದಿರಲಿಲ್ಲಲ್ಲ, ಅದಕ್ಕೋಸ್ಕರ ನೀರು ಹಾಕ್ಬಿಟ್ಟು ಹೋಗೋಣ. ಏ ಏ ಏ, ಅಪ್ಪಪ್ಪ, ಓ ನೀರು ಹೊಡೆದೆ ಸ್ವಲ್ಪ ಸ್ವಲ್ಪ. ನೀರು ಹೊಡೆದ ತಕ್ಷಣ ಸ್ಟ್ರಾಂಗ್ ಆಯಿತು, ಅಡ್ಡಿ ಇಲ್ಲ. ನೋಡೋಣ, ಇವತ್ತು 1 ದಿವಸ ಇದ್ರ ಒಳಗೆ ಬಿಡ್ತೀನಿ. ಇದಕ್ಕೆ ನೀರು ಮೇವು ಎಲ್ಲ ಅಲ್ಲೇ ಇದು ಮಾಡ್ತೀನಿ. ಕೋಳಿಗಳೆಲ್ಲ ಹೊರಗಡೆ ಹೋಗಿ ಕಾಯ್ತಾ ಇದ್ದಾವಪ್ಪ, ಏನಕ್ಕೆ ಅಂತಂದು. ಯಾಕಂದರೆ ನಾನು ಕೋಳಿಗಳನ್ನ ಹೊರಗಡೆ ಬಿಟ್ಟಿಲ್ಲ. ನೋಡೋಣ ಇದಕ್ಕೆ ಏನಾಗಿದೆ ಅಂತಂದು. ಭಾಳ ಟೆನ್ಷನ್ ಆಗ್ತಾ ಇದೆ ಅಪ್ಪ. ನೋಡ್ರಿ, ಇದಕ್ಕಿದ್ದಾಗೆ ಹೇಗೆ ಮಾಡ್ತಾ ಇದೆ ಅಂತಂದು. ಈ ಥರ ಆಗ್ಬಿಟ್ರೆ ಒಂಥರ ಭಾಳ ಹಿಂಸೆ ಆಗುತ್ತೆ ಮನಸ್ಸಿಗೆ. ಈ ಥರ ಆಗಬಾರ್ದು ನಮಗೆ. ಪಕ್ಷಿಗಳು ನೋಡ್ರಿ, ಕಣ್ಣೆಲ್ಲ ಮುಚ್ತಾ ಇದೆ ನೀರು ಹೊಡೆದ್ರು ಕೂಡ. ಇದಕ್ಕಿಲ್ಲೇ ನೀರು ಮೇವಿಂದು ಡಬ್ಬ ಇಡ್ತೀನಿ. ಶೋ, ಏಯ್ ನಡೀರಿ, ಇದು ಹೊರಗಡೆ ಹೋಗಿ ಕಾಯ್ತಾ ಇದ್ದೇವೆ. 3-4 ದಿವಸದಿಂದ ಹೊರಗಡೆ ಬಿಟ್ಟಿಲ್ಲ, ಯಾಕಂದರೆ ನಾನು ಇರಲಿಲ್ಲ ಸ್ವಲ್ಪ ಮನೆಯಲ್ಲಿ ಸರಿಯಾಗಿ. ಹಾಗಾಗಿ ಇದರಲ್ಲಿ ಒಂದು ಒಡೆದೋಗಿದೆ, ನೋಡಿಬಿಟ್ಟು ನೀರು ಹಾಕಿಕ್ಬೇಕು ಇದಕ್ಕೆ. ಮೋಸ್ಟ್ಲಿ ಇದೆ ಒಡೆದೋಗಿರೋದು ಅನಿಸುತ್ತೆ. ಹೌದು, ಒಂದರಲ್ಲಿ ಮೇವು ಒಂದರಲ್ಲಿ ನೀರು ಹಾಕಿ ಇದರಲ್ಲೇ ಮೇವು ಹಾಕ್ಬಿಡ್ತೀನಿ. ನಿನ್ನೆ ಒಂದು 1/4 ಕೆಜಿ ತಂದೆ, ನವಣೆ ಖಾಲಿಯಾಗಿತ್ತು ಅಂತಂದೇಳಿ. ನಾನು ಬರದೇ ಇದ್ದರೂ ಕೂಡ ನೀರು ಅವಕ್ಕೆಲ್ಲ ನೀರು ಊಟ ಮೇವು ಎಲ್ಲ ಫೀಡ್ ಮಾಡ್ತಾ ಇರ್ತೀನಿ. ಹಾಗೆ ಅದಕ್ಕೆ ನಾನು ಹಾಗಂತ ಬಿಟ್ಬಿಡಲ್ಲ. ನಾವು ಜಸ್ಟ್ ಒಂದೇ 1 ನಿಮಿಷ ಹಿಂಗೆ ಬರ್ತೀನಿ, ಫೀಡ್ ಮಾಡಿಬಿಟ್ಟು ಹೋಗ್ತಾ ಇರ್ತೀನಿ ಆ ಥರ. ಯಾಕಂದರೆ ಮರಿಗಳಿರೋದ್ರಿಂದ ನಾನು ಸ್ವಲ್ಪ ಕೇರಿಂಗ್ ತೊಗೊಳ್ಳೇಬೇಕಾಗುತ್ತೆ. ನಿನ್ನೆ ಬೆಳಗ್ಗೆ ಅಲ್ಲ, ಮೊನ್ನೆ ಬೆಳಗ್ಗೆ ಫೀಡ್ ಮಾಡಿದ್ದೆ, ಅಷ್ಟು ಕೂವೆ ನೀರು ಹಾಕಿದ್ದೆ. ನೀರು ಮತ್ತು ಮೇವು ಎಲ್ಲ ಖಾಲಿ ಮಾಡಿದ್ದಾವೆ, ಎಲ್ಲ ಇಲ್ಲೇ ಇಕ್ತೀನಿ. ನಾನೇನು ದೂರನೂ ಇಕ್ಕೋದಿಲ್ಲ. ಆ್ಯಕ್ಚುಲಿ ಕೋಳಿಗಳಿಗೆ ಕಲ್ಲೇ ಹೋಗಿ ಮೂಲೆಯಲ್ಲಿ ಕೂತ್ಕೊತಾ ಇದ್ದಾವೆ, ಏ ನಿಜವಾಗ್ಲೂ ಏನು ಮಾಡ್ತೀನೋ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೀ ಪೆಟ್ಸ್ ಲ್ಯಾಂಡ್ ಆಫ್ ಕರ್ನಾಟಕ. ಫ್ರೆಂಡ್ಸ್, ಇವತ್ತೇನಪ್ಪ ಸ್ಟಾರ್ಟಿಂಗ್ ಏನೇನೋ ತೋರಿಸ್ಬಿಟ್ಟ ವೀಡಿಯೋದಲ್ಲಿ ಅಂದ್ಕೊಬೇಡಿ. ಇವತ್ತು ಏನು ಮಾಡ್ತೀರಾ, ನನಗೂ ಬ್ಯಾಡ್ ಲಕ್ ಅನ್ನಿಸ್ತಾ ಇದೆ. ಯಾಕೇನಪ್ಪ ಗೊತ್ತಿಲ್ಲ, ಸಡನ್ನಾಗಿ ಬಂದ ತಕ್ಷಣ ನೋಡ್ತೀನಿ ಈ ಥರ ಆಗೋಗಿದೆ ನೋಡ್ರಿ ಇದು ಮಾಡ್ತಾ ಇರೋದ. ನನಗೂ ಒಂಥರ ಯಾಕೋ ಮನಸ್ಸಿಗೆ ಭಾಳ ಬೇಜಾರಾಗ್ತಾ ಇದೆ. ಯಾಕಂದರೆ ಇದೇ ಒಂದೇ ನಮ್ಮಲ್ಲಿ ಮೇಲ್ ಇದ್ದಿದ್ದು, ಇನ್ನಾದರೂ ಫೀಮೇಲ್ ಇದೇನೆ, ಮರಿ ತೆಗ್ದಿದೆಯಲ್ಲ ಅದು ಅಲ್ಲಿ ಒಳಗಡೆ ಇವೆ ಮರಿಗಳು. ಈ ಫೀಮೇಲು ಇದು ಕೂಡ ಹಿಂಗೆ ಇದೆ, ಏನಪ್ಪ ನನಗೆ ಒಂದು ಚೂರು ಅರ್ಥ ಆಗ್ತಾ ಇಲ್ಲ. ಇದಕ್ಕಿದ್ದಂಗೆ ಸಡನ್ನಾಗಿ ಏನಾಯ್ತು ಇದಕ್ಕೆ ಅಂತ. ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ ಮೊನ್ನೆ ರೀಸೆಂಟಾಗಿ, ವಿಂಟರಲ್ಲಿ ಈ ಥರ ಕಾಯಿಲೆಗಳು ಬರ್ಬೋದು ಹಾಗೆ ಹೀಗೆ ಅಂತೇಳಿ. ನನ್ನ ಪಕ್ಷಿಗಳೆಲ್ಲ ಚೆನ್ನಾಗಿದ್ದಾವೆ ಅಂತಂದು ಏನು ಆಯಿತು ಅಂತಂದು. ಇದ್ದಕ್ಕಿದ್ದಂಗೆ ಸಡನ್ನಾಗಿ ಪಕ್ಷಿಗಳು ಚೆನ್ನಾಗಿದ್ದಾವೆ ಅಂದಿದ್ದೇ ತಪ್ಪಾಯ್ತಾ? ಯಾಕಂದರೆ ಎಲ್ಲ ಏನಪ್ಪ ಇದು, ಇದ್ದಕ್ಕಿದ್ದಾಗೆ ಪಕ್ಷಿ ಹುಷಾರಿಲ್ದಂಗೆ ಆಗೋದು ಅಂದರೆ ಕೆಳಗಡೆ ಬೀಳ್ತಾ ಇದೆ ಫ್ರೆಂಡ್ಸ್, ಹಾರಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ. ಫುಲ್ಲು ನೀರು, ಇನ್ನೊಂದು ಚೂರು ನೀರು ಹಾಕಿ ನೀರು ಹೇಗೋ ಇವತ್ತು ಹಿಡ್ಕೊಂಬಂದಿದ್ದೀನಿ. ಮೊನ್ನೆ ತೋರಿಸ್ತಿದ್ನಲ್ಲ ನಿಮ್ಗೆ, ನಾನು ನೀರು ಹಿಡ್ಕೊಂಬರ್ತೀನಿ ಅಂತ. ಇವತ್ತೇನು ಕ್ಲೀನ್ ಮಾಡಿಲ್ಲ, ಬೇರೆ ಜಸ್ಟ್ ಹಾಗೆ ನೀರು ಹಿಡ್ಕೊಂಬಂದಿದ್ದೀನಿ. ನೀರು ತುಂಬಿಕೊಂಡು ಅದರದ್ದು ಕೋಳಿದು ಒಂಚೂರು ಕ್ಲೀನ್ ಮಾಡಿ ನೀರಿನ ಪ್ಲೇಟ ನೀರು ಹಾಕಬೇಕು ಇವಾಗ ಇದಕ್ಕೆ. ಅದಕ್ಕೆ ಒಳಗಡೆ ಬಿಟ್ಟಿದ್ದೆ ಒಳ್ಳೇದಾಯಿತು ಅನ್ಸುತ್ತೆ. ನೋಡಿರಿ, ಸುಮ್ಮನೆ ಕೂತ್ಕೊಂಡಿದ್ದೆ ಸದ್ಯಕ್ಕೆ, ಹಾರಾಡ್ಲಿಲ್ದಂಗೆ. ನೀರು ಫುಲ್ ಹಾಕ್ತೀನಿ, ಯಾಕಂದರೆ ಅದಕ್ಕೆ ಮತ್ತೆ ಕುಡಿಯೋಕ್ಕೆ ಆಗದೇ ಇದ್ರೆ ಕಷ್ಟ. ನೀರು ಫುಲ್ ಹಾಕಿ ಇದು ಮಾಡೋಣ. ಟೆನ್ಷನ್ ಆಗ್ತಾಯಿದೆ, ಟೆನ್ಷನಲ್ಲಿ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ, ನಿಜವಾಗ್ಲೂ ಸುಳ್ಳು ಹೇಳಲ್ಲ.
ಟೆನ್ಷನಲ್ಲಿ ವಿಡಿಯೋ ಮಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ, ಅಷ್ಟು ಇದಾಗ್ತಾ ಇದೆ. ಅದಕ್ಕೊಂದೇ ಒಂಚೂರು ಲೈಟಾಗಿ ವಿಮ್ರಲ್ ಹಾಕ್ತೀನಿ, ಜಾಸ್ತಿ ಬೇಡ. ಲೈಟಾಗಿ ಹಾಕಿದರೆ ವಿಮ್ರಲ್ಲು ಅದು ಒಂಚೂರು ಸುಧಾರಿಸ್ಕೊಳತ್ತೆ ಅಂದ್ಕೊಂಡಿದ್ದೀನಿ, ಹಾಗಾಗಿ ಹಾಕ್ತೀನಿ. ನೋಡೋಣ ವಿಮ್ರಲ್ಲು, ಜಾಸ್ತಿ ಬಂದರೆ ವಾಪಸ್ ತೆಗಿತೀನಿ ವಿಮ್ರಲ್ಲ. ಅಷ್ಟು ಏನಾಗಲ್ಲ, ನೋಡಿದ್ರೆ ಜಾಸ್ತಿ ಬಂದೇ ಬಿಡ್ತು. ಜಾಸ್ತಿ ಬಂದರೆ ಏನು, ಭರ್ಜರಿಯಾಗಿ ಬಂತು ಸಾಕು. ಹಂಗೆ ಒಂಥರ ಖಾಲಿ ಕ್ಯಾಪ್, ಅದು ಒಂದು ಹನಿ ಏನೋ ಇದೆ ಅದರಲ್ಲಿ ಅಷ್ಟೇ ವಿಮ್ರಲ್ಲು. ಹಾಕಿದೆ, ನೋಡೋಣ ಫ್ರೆಂಡ್ಸ್. ಮತ್ತು ಇದು ಇಷ್ಟೇ ಅಲ್ಲ, ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ. ಅಲ್ಲಿ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೋದು, ಆದರೂ ಕೂಡ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂತ, ನಂದೊಂದು ಮೀನು ಕೂಡ ಸತ್ತೋಯ್ತು, ಗುಪ್ಪಿ ಫಿಶ್ಶು. ಏನಾಯಿತು ಅಂತ ಗೊತ್ತಿಲ್ಲ. ಅದು ಕೂಡ ಅಂದರೆ ಅದು ನನ್ನ ಪ್ರಾಬ್ಲಮ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಾನು ಇದನ್ನ ನೀರು ಚೇಂಜ್ ಮಾಡ್ಬೇಕಾದ್ರೆ ಅದನ್ನು ಕೆಳಗಡೆ ಬಿದ್ದುಬಿಡ್ತು. ಕೆಳಗಡೆ ಬಿದ್ದಿದ್ದು ನಮಗೆ ಹಿಡ್ಕೊಳಕ್ಕಾಗಲ್ಲ. ಅವು ಕೆಳಗಡೆ ಬಿದ್ದರೆ ಮೀನುಗಳು ಅಷ್ಟು ಇದ್ದಾವೆ, ಸಣ್ಣ ಮೀನುಗಳು ಅವು. ಹಾಗಾಗಿ ಏನಾರು ಆಯ್ತೇನೋ ಅಂದ್ಕೊಂಡೆ, ಬಟ್ ಅದು ಸತ್ತೇ ಹೋಯಿತು ಕೊನೆಗೆ. ಒಂದು ಎರಡು ದಿವಸ ಬಿಟ್ಟು, ಎರಡು ದಿವಸದ ತನಕ ಚೆನ್ನಾಗೇ ಇತ್ತು. ಏನು ಮಾಡ್ತೀರಿ ಫ್ರೆಂಡ್ಸ್, ಇದು ಮಾಡೋದು. ಇವಾಗ ಇವುಗಳು ನೋಡಿರಿ, ಇವುಗಳು ಬೇರೆ ಚೆನ್ನಾಗೇ ಇದ್ದಾವೆ. ನಾನು ಯಾವೂ ಇಲ್ಲ ಅಂತಿಲ್ಲ, ಬಟ್ ಇದ್ದಕ್ಕಿದ್ದಂಗೆ ದೊಡ್ಡ ಗಂಡ ಆ ಥರ ಆದರೆ ಅದಕ್ಕೆ ವಯಸ್ಸಾಯಿತು, ಏನಾಯಿತು ಗೊತ್ತಾಗ್ತಾನೇ ಇಲ್ಲ. ಫೀಮೇಲ್ ಭಾಳ ಬೇಜಾರಾಗ್ತಾ ಇದೆ. ಇವತ್ತಂತೂ ಯಾವುದೇ ಮೂಡಿಲ್ಲ. ನಾನು ನಿಮಗೆ ಜಸ್ಟ್ ಒಂದ್ಸರಿ ಇದನ್ನು ತೋರಿಸ್ಬಿಡ್ತೀನಿ ನೋಡಿರಿ, ಮರಿಗಳನ್ನ. ನಾನು ಕೂಡ ನೋಡಿಲ್ಲ ಇವತ್ತು ಮರಿಗಳು. ಮರಿ ಈ ಕಡೆಯಿಂದ ತೋರ್ಸೋಕ್ಕಾಗಲ್ಲ, ಈ ಕಡೆಯಿಂದ ತೋರಿಸ್ತೀನಿ. ಮರಿಗಳು ಮರಿಗಳು, ಒಂದೇ ಒಂದು ಮೊಟ್ಟೆ ಉಳಿದಿದೆ, ಎರಡು ಮೊಟ್ಟೆ ಉಳಿದಿದೆ. ಎರಡು ಅಂದರೆ ಇನ್ನು ನಾಲ್ಕು ಮರಿ ಇದರಲ್ಲಿದ್ದಾವೆ, ನಾಲ್ಕು ಎರಡು ಆರು, ಆರು ಮರಿ ಅಷ್ಟೇ. ಆರು ಮೊಟ್ಟೆಯಲ್ಲಿ ಎರಡು ಮೊಟ್ಟೆ ಉಳ್ಕೊಂಡಿದೆ, ಇನ್ನು ನಾಲ್ಕು ಮರಿ ತೆಗೆದಿದೆ ಹೊರಗಡೆ. ಇನ್ನೆರಡು ಸಣ್ಣ ಇದ್ದಾವೆ, ಅಲ್ಲೇ ಸೆಂಟ್ರಲ್ಲಿ ಇರ್ಬೋದು. ಇದು ನೋಡ್ರಿ, ಅಲ್ಲೇ ಕಣ್ಬಿಟ್ಟು ಇದು ಮಾಡ್ತಾ ಇದೆ, ನಮ್ಮ ಹತ್ರ ನೋಡ್ತಿದ್ದೇವೆ. ಅಂದರೆ ಅಷ್ಟೊಡ್ಡ ಹೋಗ್ಬಿಟ್ಟು ಫೆದರ್ಸ್ ಎಲ್ಲ ಬಂದಿದ್ದಾವೆ, ಖುಷಿಯಾಗೋದು. ಒಂದು ರೀತಿ ಇವನ್ನ ನೋಡಿದ್ರಿ, ಇನ್ನೊಂದು ರೀತಿ ಅದನ್ನು ನೋಡಿದರೆ ಒಂಥರ ಬೇಜಾರಾಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಭಾಳ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆ ಊಟ ತಿಂಡಿ ಏನಾದ್ರು ಬಿಡ್ತಾ, ಅದು ಏನು ಅಂತಂದು ಸುಸ್ತಾಗ ಅಷ್ಟು ರೇಂಜಿಗೆ ಇದಕ್ಕಿದ್ದಾಗೆ. ನೋಡೋಣ, ಒಳ್ಳೇದಾದರೆ ಸಾಕಾಗಿದೆ ನನಗೆ, ಅದು ಏನು ಆಗದೇ ಇದ್ದಾಗೆ. ನೆಕ್ಸ್ಟ್ ನಾನು ನಿಮಗೆ ಇದನ್ನು ತೋರಿಸ್ತೀನಿ. ಏನಂದ ಯಾವುದಪ್ಪ, ಫಿಶ್ ಟ್ಯಾಂಕ. ಫಿಶ್ ಟ್ಯಾಂಕಲ್ಲಿ ನೋಡ್ಬೋದು ನೀವು, ಒಂದಿರಲ್ಲ. ಫಿಶ್ ಟ್ಯಾಂಕ್ ತೋರಿಸಿ ಇದು ಮಾಡ್ತೀನಿ ವೀಡಿಯೋನ, ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇರಲಿ, ಫಿಶ್ ಟ್ಯಾಂಕಿಗೆ ಲಾಸ್ಟ್ ಆಗುತ್ತೆ. ತಡೀರಿ, ಫಸ್ಟ್ ಕೆಳಗಡೆ ಹೋಗ್ಬಿಡ್ತೀನಿ, ಕೆಳಗಡೆ ಹೋಗಿ ಮನೆ ಒಳಗಡೆ ಆಮೇಲೆ ತೋರಿಸ್ತೀನಿ. ನೋಡ್ಬೋದು ನೀವು, ಇದು ನನ್ನ ಫಿಶ್ ಟ್ಯಾಂಕು. ಲಾಸ್ಟ್ ಟೈಮ್ ತೋರಿಸ್ದಾಗ ನಿಮಗೆ ಇವೆರಡು ಗೋಲ್ಡನ್ ಫಿಶ್ಶು, ಮತ್ತು ಇಲ್ಲಿ ನೋಡಿರಿ, ಇಲ್ಲಿ ಇಲ್ಲೊಂದೇ ಒಂದು ಓಡ್ತಿದೆಯಲ್ಲ ಸಣ್ಣದು, ಅದ್ರ ಜೊತೆದು ಇನ್ನೊಂದು ಮೀನಿತ್ತು ಬ್ಲ್ಯಾಕು. ಏನು ಮಾಡ್ತೀರಾ, ಅದು ಸತ್ತೋಯ್ತು ಇದ್ದಕ್ಕಿದ್ದಾಗೆ. ಅಂದರೆ ಅದೇ ಒಂದು ಎರಡು ದಿವಸ ಇತ್ತು, ಆಮೇಲೆ ಹೋಗ್ಬಿಡ್ತು. ಭಾಳ ಬೇಜಾರಾಯಿತು. ಏನಾಗ್ತಿದೆಯೋ ವಿಡಿಯೋದಲ್ಲಿ, ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಆ ಮೀನು ಹೋಗಿದ್ದೆ ಹೋಗಿದ್ದು, ಯಾಕೋ ಮತ್ತೆ ಇದಕ್ಕೆ ಆಗ್ತಿದ್ದಂಗೆ ಆಗ್ತಾಯಿದೆ. ಮತ್ತೆ ತರ್ತೀನಿ ಬಿಡಲ್ಲ ಇನ್ನೊಂದು ಮೀನಾ, ಯಾವ್ದಾದ್ರು ಸರಿ ಇನ್ನೊಂದು ಹೋಗಿ ಮೀನು ತಂದೆ ತರ್ತೀನಿ. ಯಾಕಂದರೆ ಮನಸ್ಸಿಗೆ ಸಮಾಧಾನ ಇರಲ್ಲ ಅದು ತರದೇ ಇದ್ದರೆ. ಹಾಗೆ ಮೀನು ಮೀನು ನಮಗೆ ಅದು ಏನೋ ಒಂಥರ, ಮೀನುಗಳು ಜಾಸ್ತಿ ಆದಷ್ಟು ಇನ್ನೂ ಖುಷಿಯಾಗತ್ತೆ ಹೊರತು, ಕಮ್ಮಿ ಆದರೆ ಇನ್ನೂ ಸಂಕಟ ಆಗತ್ತೆ ಹೊರತು ಖುಷಿಯಂತೂ ಆಗಲ್ಲ ಹೇಳ್ತೀನಲ್ಲ. ಯಾಕಂದರೆ ಆವಾಗಲಿಂದ ಅದೇನೋ ಒಂಥರ ಇದಾಗೋಗ್ಬಿಡುತ್ತೆ, ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಇರಲಿ, ಇವತ್ತು ಅಷ್ಟೇ ವಿಡಿಯೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ. ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಹಾಗಾಗಿ. ಓಕೆ ಫ್ರೆಂಡ್ಸ್, ಬಾಯ್.